ಇಪ್ಪತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ, ಯಾಕೆ ಸಿಕ್ಕಿದೆ ಅನ್ನುವಂಥ ಮಾಹಿತಿಯನ್ನು ಪಡ್ಕೊಂಡ್ವಿ. ಬಟ್ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದಿತ್ತು, ಅದರಲ್ಲಿ ಹಲವರಿಗೆ ಟಿಕೆಟ್ ಮಿಸ್ ಆಗಿದೆ. ಹಾಗಾದರೆ ಯಾವ ಕಾರಣಕ್ಕೆ ನೋಡ್ತಾ ಹೋಗೋಣ. ಡಿ ವಿ ಸದಾನಂದಗೌಡರು ಅವರ ವಿಷಯಕ್ಕೆ ಬರೋದಾದರೆ, ಕೇಂದ್ರ ಸಚಿವ ಸ್ಥಾನ ಕೈತಪ್ಪುವುದಕ್ಕೆ ಕಾರಣವಾಗಿದ್ದಂತಹ ವಿವಾದ ಅವರ ಮೇಲಿದೆ. ಕೇಂದ್ರ ಸಚಿವರಾಗಿ, ಸಂಸದರಾಗಿ ಉತ್ತಮ ಕಾರ್ಯನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ಎನ್ನುವಂಥ ವಿಚಾರ, ವಯೋಮಾನ ತೀರಾ ಸಹಜವಾದಂಥ ಕಾರಣ. ಬಟ್ ಟಿಕೆಟ್ ಕೊಡ್ತೀವಿ ಅಂತೇಳಿ ರಾಜಕೀಯ ನಿವೃತ್ತಿ ಪಡ್ಕೊಂಡವ್ರನ್ನ ಕರ್ಕೊಬಂದಿದ್ದು ಸರಿಯಲ್ಲ ಅಂತ ಕೂಡ ಡಿ ವಿ ಸದಾನಂದಗೌಡರು ಹೇಳಿದರು. ವಿ ಶ್ರೀನಿವಾಸ್ ಪ್ರಸಾದ್ ಚಾಮರಾಜನಗರ ಅಂದಾಗ ಅನಾರೋಗ್ಯವೂ ಕಾರಣ ಆಗಿದೆ, ವಯೋಮಾನವೂ ಕಾರಣ ಆಗಿದೆ, ಮರುಸ್ಪರ್ಧೆಯಿಂದ ಸ್ವಯಂ ಹಿಂದಕ್ಕೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದಂತಹ ಕಾರಣ. ಏನು ಜಿ ಎಸ್ ಬಸವರಾಜ್ ತುಮಕೂರು ಕ್ಷೇತ್ರದಿಂದ, ವಯೋಮಾನ ಸಹಜ ಕಾರಣ, ಸ್ಥಳೀಯ ನಾಯಕರ ವಿರೋಧ ಅನ್ನೋದು ಹೆಚ್ಚಾಗಿದೆ, ಮರುಸ್ಪರ್ಧೆಗೆ ನಿರಾಸಕ್ತಿಯನ್ನು ತೋರಿರೋದು ಜಿ ಎಸ್ ಬಸವರಾಜು ಅವರಿಗೆ ಟಿಕೆಟ್ ಕೈತಪ್ಪೋದಕ್ಕೆ ಕಾರಣ. ಕರಡಿ ಸಂಗಣ ಕೊಪ್ಪಳ ಭಾಗದಿಂದ ಸ್ಥಳೀಯ ಕಾರ್ಯಕರ್ತರು ಮುಖಂಡರ ಬಹಳ ವಿರೋಧ ಇದೆ, ಸಂಸದರಾಗಿ ಉತ್ತಮ ಕಾರ್ಯ ಸಾಧನೆ ತೋರುವಲ್ಲಿ ವಿಫಲರಾಗಿದ್ದಾರೆ, ಸ್ವಯಂ ನಿರಾಸಕ್ತಿ ಮತ್ತು ಮರು ಆಯ್ಕೆಯ ಸಾಧ್ಯತೆ ಕಡಿಮೆ ಇರೋದರಿಂದಾಗಿ ಕರಡಿ ಸಂಗಣ್ಣ ಟಿಕೆಟನ್ನು ಪಡೆದುಕೊಂಡಿಲ್ಲ. ಜಿ ಎಂ ಸಿದ್ದೇಶ್ವರ್ ದಾವಣಗೆರೆಯಿಂದ, ವಯೋಮಾನ ಸಹಜ ಕಾರಣ, ಸ್ಥಳೀಯ ನಾಯಕರು ಮುಖಂಡರ ವಿರೋಧ ಇದೆ, ಹಿರಿತನ ಇದ್ದು ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಹಿರಿಯರು ಅಂದಾಗ ತಮ್ಮ ಅನುಭವವನ್ನು ಕೊಡೋದ್ರ ಮೂಲಕ ಕಾರ್ಯವನ್ನು ಕೂಡ ಮಾಡಬೇಕಾಗುತ್ತೆ, ಅದರಲ್ಲಿ ವಿಫಲ. ನಳಿನ್ ಕುಮಾರ್ ಕಟೀಲ್ ದಕ್ಷಿಣ ಕನ್ನಡದಿಂದ 3 ಬಾರಿ ಅವಕಾಶ ಕೊಟ್ಟರು, ಭರವಸೆಯನ್ನೇ ಮೂಡಿಸಲಿಲ್ಲ, ಸಂಘಟನೆಗೂ ಹೆಚ್ಚಿನ ಬಲ ತುಂಬುವಲ್ಲಿ ವಿಫಲರಾಗಿದ್ದಾರೆ. ಏನೇ ಅವಕಾಶ ಕೊಟ್ಟರೂ ಕೂಡ ಪಕ್ಷ ಗಮನಿಸುತ್ತೆ, ಈತನಿಗೆ ಟಿಕೆಟ್ ಕೊಟ್ಟರೆ ಕೆಲಸ ಆಗುತ್ತಾ ಅಂತ. ಕಾರ್ಯ ಅನ್ನೋದು ಬಹಳ ಮುಖ್ಯ, ಅದರಲ್ಲಿ ಸಂಪೂರ್ಣವಾಗಿ ನಳಿನ್ ಕುಮಾರ್ ಕಟೀಲ್ ವಿಫಲರಾಗಿದ್ದಾರೆ. ಟಿಕೆಟ್ ಕೊಟ್ಟರು ಇಲ್ಲ ಅಂದರೂ ಕೂಡ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡ್ತೀರಿ ಅಂತ ಕಳೆದ 4-5 ದಿವಸದ ಹಿಂದೆ ಹೇಳಿದರು. ಅಂತಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಪ್ರತಾಪ್ ಸಿಂಹ, ಮೈಸೂರು ಕೊಡಗು ಕ್ಷೇತ್ರ, ಕ್ಷೇತ್ರದ ಕಾರ್ಯಕರ್ತರು ಸಂಘಟನೆಯಲ್ಲಿ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಬಹಳ ಮುಖ್ಯವಾದಂಥ ಕಾರಣ ಇದು ನೋಡಿ, ಸ್ಥಳೀಯ ನಾಯಕರು ಮುಖಂಡರೊಂದಿಗೆ ಒಡನಾಟ ಮತ್ತು ಹೊಂದಾಣಿಕೆಯ ಕೊರತೆ ಇದೆ. ಕೆಲವು ವಿವಾದಾತ್ಮಕ ಬೆಳವಣಿಗೆಗಳು ಪ್ರತಾಪ್ ಸಿಂಹ ಹೆಸರಿನಲ್ಲಿ ಕಂಡು ಬಂದಿದ್ದು ಇಲ್ಲಿ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈತಪ್ಪೋದಕ್ಕೆ ಕಾರಣ ಆಯಿತು ಅಂತ. ಅಭಿವೃದ್ಧಿ ವಿಚಾರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿದರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ನಾಯಕರ ವಿಶ್ವಾಸ ಅನ್ನೋದನ್ನು ಪಡೆದುಕೊಳ್ಬೇಕಾಗುತ್ತೆ. ಶಿವಕುಮಾರ್ ಉದಾಸಿ, ಹಾವೇರಿ ಗದಗ ಕ್ಷೇತ್ರ. ಶಿವಕುಮಾರ್ ಉದಾಸಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋದಾದರೆ, ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಕ್ಷೇತ್ರದಿಂದ ದೂರವೇ ಉಳಿದಿರುವಂಥದ್ದು, ಪಕ್ಷ ಸಂಘಟನೆ ಹಾಗೂ ಚಟುವಟಿಕೆಗಳಲ್ಲಿ ನಿರಾಸಕ್ತಿಯನ್ನು ಹೊಂದಿರುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಶಿವಕುಮಾರ್ ಉದಾಸಿ ಅವರಿಗೆ ಟಿಕೆಟ್ ಕೈತಪ್ಪೋದಕ್ಕೆ ಪ್ರಮುಖ ಕಾರಣವಾಗಿದ್ದಾರೆ. ದೇವೇಂದ್ರಪ್ಪ ನೋಡಿ, ಬಳ್ಳಾರಿ ಕ್ಷೇತ್ರ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ದೇವೇಂದ್ರಪ್ಪ ಅವರು ಹಾಲಿ ಸಂಸದರು, ವಯೋಮಾನದ ಕಾರಣದಿಂದ ಮರು ಆಯ್ಕೆ ಸಾಧ್ಯತೆ ಕ್ಷೀಣವಾಗಿರುವುದರಿಂದ ಸಂಸದರಾಗಿ ಉತ್ತಮ ಕಾರ್ಯ ಸಾಧನೆ ತೋರದೇ ಇರುವುದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಟಿಕೆಟ್ ಕೈತಪ್ಪುವುದಕ್ಕೆ ಕಾರಣವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.